श्रीगणेशाय नमः गडानान्त्वघणपतिगं भवामहे कविं कवीरमुपमश्रवत्तमं ज्येष्ठराजुं ब्रह्मणान् ब्रह्मणस्पत आनश्रुण्बन्धोति विस्सेधसादनं महागणपतये नमः प्रडदेवे सरस्वते वजयद्भ्रज नीवते धीनमभित्रवत् वाग्देव्यै नमः इष्टदेवता कुलदेवताभ्यो नमः गुरुभ्यो नमः गुरुपादिकेभ्यो नमः प्रार्थनां समर्पयामि उगारिन्द సార్వరీరమ సంవత్సర ప్రారంభ చైత్ర శుద్ధ ప్రతిపత్ ఫాల్గొ కృష్ణపక్ష అమావాస్యవర్గూ ఒర్షూ షార్వరీరమ సంవత్సరద ప్రారంభ ఈ వర్షవూ మేషాది మీనరాశి వర్గూ హన్నె రాశిగల ಫಲಾಫಲಗಳು ಏನಿದೆ ಅಂಥೇಳಿ ಈ ಪಂಚಾಂಗ ಮೂಲಕ ಏನು ತಿಳಿಸ್ತಾ ಇದ್ದಾರೆ ಮತ್ತು ಗ್ರಹಗತಿಗಳು ನವಗ್ರಹಗಳು ಯಾವ ಯಾವ ರಾಶಿನಲ್ಲಿ ಸಂಚಾರ ಮಾಡಿದಾಗ ಹನ್ನೆರಡು ರಾಶಿಗಳ ಮೇಲೆ ಬೀಳ್ತಕ್ಕಂಥ ಪ್ರಭಾವವೇನು ಮತ್ತು ಈ ಸಂವತ್ಸರದಲ್ಲಿ ಮಳೆ ಬೆಳೆ ಕ್ಷೇಮಾದಿಗಳು ಯಾವ್ಯಾವ ರಾಶಿಗೆ ಆದಾಯ ವ್ಯಯಗಳೇನಿದೆ ಕಷ್ಟ ನಷ್ಟಗಳೇನಿದೆ ಎಂಬುದನ್ನು ಈ ಮೂಲಕ ತಿಳ್ಕೊಳ್ಳೋಣ ಶಾರ್ವರಿ ಸಂವತ್ಸರದ ಸಿಂಹರಾಶಿಯ ಫಲ ಸಿಂಹ ಸಿಂಹರಾಶಿಗೆ ರವಿ ಅಧಿಪತಿ ಈ ವರ್ಷ ಸಿಂಹರಾಶಿಯವರಿಗೆ ಸಿಂಹದೇ ಫಲ ಹನ್ನೆರಡು ರಾಶಿಗಳಲ್ಲಿ ಸಿಂಹ ಸಿಂಹಪಾಲು ಎಲ್ಲ ಶುಭದಾಯಕವಾಗಿದೆ ವರ್ಷಾರಿಯಿಂದ ಗುರು ಮತ್ತು ಶನಿ ಎಲ್ಲ ಶುಭದಾಯಕರಾಗಿದ್ದಾರೆ ಲಾಭಸ್ಥಾನದಲ್ಲಿ ರಾಹು ಉಚ್ಚು ಸ್ಥಾನದಲ್ಲಿದ್ದಾರೆ ಇವರು ಹೋರು ವರ್ಷಗಳ ಕಾಲ ಕಳೆದ ಎರಡೂವರೆ ವರ್ಷಗಳಲ್ಲಿ ಸಾಕಷ್ಟು ಕನ್ಸ ಕಷ್ಟಗಳನ್ನು ಅನುಭವಿಸಿರ್ತಾರೆ ಆದರೆ ಬಂಧುಗಳಿಂದ ದೂಷಣೆಗಳನ್ನು ನಾನಾ ರೀತಿ ಸ್ಥಳ ಆಗಿರುತ್ತೆ ಈಗ ಶುಭದಾಯಕವಾಗಿದೆ ಗುರು ಪಂಚಮಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಶನಿ ಆರನೇ ಮನೆ ಆರನೇ ಮನೆ ಶನಿ ಮಕರ ರಾಶಿನಲ್ಲಿ ಸ್ಥಿತರಾಗಿರೋದ್ರಿಂದ ಸ್ವಕ್ಷೇತ್ರದಲ್ಲಿ ಶನಿ ಪ್ರವಾಸ ಮಾಡ್ತಾಯಿದ್ದಾರೆ ಲಕ್ಷ್ಮೀಕರನು ಶತ್ರುನಾಶನ ಆಗಿದ್ದಾನೆ ಶನಿ ಒಳ್ಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿ ಒಳ್ಳೆ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕೆ ಇವ್ರಿಗೆ ಭಾಳ ಶುಭದಾಯಕ ಯಾಕೆಂದರೆ ಗುರು ಪಂಚಮಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಪೂರ್ವ ಪುಣ್ಯ ಎಲ್ಲವೂ ಸಿಗುತ್ತೆ ರಾಹು ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಹುಚ್ಚನಾಗಿರೋದ್ರಿಂದ ಯಾರ್ಯಾರು ಸೌಂದರ್ಯವರ್ಧಕ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆಲ್ಲ ಅನುಕೂಲ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರೋರು ಬಳೆ ಅಂಗಡಿಗಳು ಈ ರೀತಿ ಸೌಂದರ್ಯವರ್ಧಕಗಳು ಮತ್ತು ಬಟ್ಟೆ ವ್ಯಾಪಾರಿಗಳು ಶುಭದಾಯಕವಾಗಿರ್ತಾರೆ ಶನಿ ಎಲ್ಲ ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಕ್ಕಂಥದ್ದು ಗ್ರಹಣ ಗೋಚರವಿದೆ ಆಷಾಢದ ಪ್ರಾರಂಭ ಅಂದರೆ ಜ್ಯೇಷ್ಠ ಮಾಸದ ಅಂತ್ಯದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಇವರು ಹಾಗೇ ಬಂಧು ಮಿತ್ರರೆಲ್ಲ ಬಹಳ ಸಂತೋಷವಾಗಿ ನಿಮ್ಮ ಜೊತೆ ಓಡಾಡ್ತಾರೆ ಹಣಕಾಸಿನ ಆಗುತ್ತೆ ವ್ಯಾಪಾರವೆಲ್ಲ ದ್ವಿಗುಣವಾಗುತ್ತೆ ಎಲ್ಲ ರಾಶಿಗಳನ್ನು ಹೋಲಿಕೆ ಮಾಡಿದರೆ ಸಿಂಹರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನೇ ಇವರು ನೋಡ್ತಾರೆ ಸಾರ್ವಜನಿಕ ಮನೆಗಳು ಯಾರ್ಯಾರು ವಿದ್ಯಾರ್ಥಿಗಳಿರ್ತಾರೆ ಉನ್ನತವಾಗಿರ್ತಕ್ಕಂಥ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಹುಡುಕೊಂಬರುತ್ತೆ ಕಲಾವಿದರು ಸಂಗೀತ ಕ್ಷೇತ್ರದಲ್ಲಿ ನಾಟಕ ಸಿನಿಮಾ ಕ್ಷೇತ್ರಗಳಲ್ಲಿ ಮತ್ತೆ ಮತ್ತು ಯಾವುದೇ ಕ್ಷೇತ್ರಗಳಲ್ಲಿ ಕಲಾವಿದರು ಕೂಡ ಒಳ್ಳೆಯ ಫಲಗಳು ಅನುಭವಿಸ್ತಾರೆ ವೈದ್ಯವೃತ್ತಿ ಇರೋರು ಸಾಕಷ್ಟು ಹೆಸರುಗಳನ್ನು ಮಾಡ್ತಕ್ಕಂಥವ್ರು ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರ್ಯಾರು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಆಗಿರ್ತಕ್ಕಂಥ ಫಲ ನಿರೀಕ್ಷೆಗಿಂತ ಕೂಡ ಹೆಚ್ಚಿನ ಲಾಭವನ್ನು ಸಿಂಹರಾಜೆಯವರು ಪಡಿತಾರೆ ಕಳೆದ ಎರಡು ವರ್ಷಗಳಲ್ಲಿ ಆಗಿರ್ತಕ್ಕಂಥ ತೊಂದರೆಗಳೆಲ್ಲವೂ ಮಾಯವಾಗೋದು ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಇಷ್ಟರ ಮಟ್ಟಿಗೆ ನಮ್ಮ ಲಾ ಲಾಭದಾಯಕವಾಗಿದೆಯಾ ನೀವೇ ನಮ್ಮದೇ ಇರ್ತಕ್ಕಂಥ ಲಾಭದಾಯಕಗಳು ಕೂಡ ಸಿಂಹರಾಶಿಯವರಿಗೆ ಹೊರಗೆ ಬರುತ್ತೆ ಆದರೆ ವರ್ಷಾಂತ್ಯದಲ್ಲಿ ಗುರು ಆರನೇ ಮಂದಿ ನೀಚನಾದ್ರಿಂದ ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಬೇಕಾಗುತ್ತೆ ವರ್ಷಾಂತ್ಯದಲ್ಲಿ ಸಂಕ್ರಾಂತಿ ಹಬ್ಬ ಕಳೆದ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಸುತ್ತಾಟವನ್ನು ಕಮ್ಮಿ ಮಾಡಬೇಕು ಇವರು ಸುತ್ತಾಟದಿಂದಲೂ ಕೂಡ ಲಾಭವಾದರೂ ವರ್ಷಾಂತ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾರೆ ಸ್ವಲ್ಪ ಮಟ್ಟಿಗೆ ಉದ್ರ ಬಾಧೆಯನ್ನು ನೋಡ್ಕೋಬೇಕಾಗತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಆಹಾರದಲ್ಲಿ ಎಲ್ಲ ವ್ಯತ್ಯಾಸಗಳನ್ನು ಮಾಡಿಕೊಳ್ಳದೆ ಸರಿಯಾದ ಆಹಾರ ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ನೋಡ್ಕೋಬೇಕು ಆದಾಯದಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಾಣೋದಿಲ್ಲ ಚೆನ್ನಾಗಿ ಆದಾಯವಿರುತ್ತೆ ಮುಂದೆ ಮುಂದೆ ಹೋಗ್ತಕ್ಕಂಥದ್ದು ಇವರ ಆದಾಯ ಫಲಗಳನ್ನು ನಾಮ ಸಂವತ್ಸರದಲ್ಲಿ ಮೊದಲನೇ ಮೂರು ತಿಂಗಳ ಆದಾಯ ನಾಲ್ಕು ತಿಂಗಳು ಅರ್ಧ ಕಾಲು ವರ್ಷಗಳು ಅಂತೇಳಿ ಹೇಳ್ತಾರೆ ಮೂರು ಭಾಗವನ್ನು ಮಾಡಿದರೆ ಚೈತ್ರ ವಯಸ್ಸಾಗ ಜ್ಯೇಷ್ಠ ಆಷಾಢ ವಾಸಗಳಲ್ಲಿ ಇವರಿಗೆ ಆದಾಯ ಫಲಗಳನ್ನು ನೋಡಿದಾಗ ವೃದ್ಧಿಯಾಗೇ ಕಾಣ್ತಾ ಇದೆ ನಾಲ್ಕು ಮೊದಲೇ ನಾಲ್ಕು ತಿಂಗಳಲ್ಲಿ ನಾಲ್ಕು ಎರಡನೇ ನಾಲ್ಕು ತಿಂಗಳಲ್ಲಿ ಎರಡಕ್ಕೆ ಇಳಿದ್ರೂ ಕೂಡ ಕೊನೆ ನಾಲ್ಕು ತಿಂಗಳುಗಳಲ್ಲಿ ವೃದ್ಧಿಯಾಗಿದೆ ನಾಲ್ಕು ಹಾಗಾಗಿ ಆದಾಯ ಚೆನ್ನಾಗಿದೆ ಯಾವುದೇ ಹೊಸ ಕೆಲಸವನ್ನು ನಿವೇಶನವನ್ನಾಗಲಿ ಮನೆ ಕಟ್ಟೋದಕ್ಕಾಗಲಿ ಇವರು ಪ್ರಾರಂಭ ಮಾಡ್ಬೋದು ಈಗಾಗಲೇ ಏನಾದರೂ ಮನೆ ಕಟ್ಟಿದ್ದಾಗಲಿ ಇಲ್ಲ ನಿವೇಶನ ತಗೊಂಡಿದ್ದಾಗಲಿ ಆದರೆ ಅದರಿಂದ ಇರ್ತಕ್ಕಂಥ ಸಾಲದ ಹೊರೆಗಳೆಲ್ಲ ಇವರಿಗೆ ಕಮ್ಮಿ ಆಗೋಗುತ್ತೆ ಮತ್ತೆ ಮತ್ತೆ ಇವರು ಮೇಲಕ್ಕೆ ಹೋಗ್ತಕ್ಕಂಥ ಸಮಯ ಪ್ರಾರಂಭವಾಗಿದೆ ಆದಾಯ ಸಿಂಹರಾಶಿಯವರಿಗೆ ಹದಿನಾಲ್ಕು ಭಾಗ ಆದಾಯವಿದೆ ಆ ಹದಿನಾಲ್ಕು ಭಾಗ ಆದಾಯವಿದ್ದರೂ ಕೂಡ ಖರ್ಚು ಮಾತ್ರ ಎರಡು ಭಾಗ ಹನ್ನೆರಡು ಭಾಗ ಉಳಿಯತಕ್ಕಂಥದ್ದು ಇರುತ್ತೆ ಇಷ್ಟೇ ದಿವಸ ಉಳಿದಿರಲ್ಲ ಇನ್ಮೇಲೆ ಉಳಿತಾಯವಾಗುತ್ತೆ ಹಾಗೇ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದ್ದರೂ ಕೂಡ ವರ್ಷಾಂತದಲ್ಲಿ ಕಮ್ಮಿ ಆಗೋ ಸಾಧ್ಯತೆಗಳಿದೆ ರಾಜಕೋಪ ಕಮ್ಮಿ ಇದೆ ರಾಜ ಪೂಜೆ ಪೂಜೆಗಳು ಜಾಸ್ತಿ ಎಲ್ಲರೂ ಕೂಡ ಮನ್ನಣೆ ಕೊಡ್ತಾರೆ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ಆದರೆ ಹಿರಿಯರ ಆರೋಗ್ಯ ಹೆಣ್ಣು ಮಕ್ಕಳುಗಳ ಅವರ ತಂದೆ ತಾಯಿಗಳ ಆರೋಗ್ಯವು ಗಂಡು ಮಕ್ಕಳುಗಳ ಅವರ ತಂದೆ ತಾಯಿಯ ಆರೋಗ್ಯವನ್ನು ನೋಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಕೇತು ಸ್ಥಿತನಾಗಿ ಐದನೇ ಮನೆಯಲ್ಲಿ ಹಾಗಾಗಿ ಹಿರಿಯರ ಯೋಗಕ್ಷೇಮವನ್ನು ನೋಡ್ಕೋಬೇಕಾಗುತ್ತೆ ಅವ್ರಿಗೋಸ್ಕರ ಏನಾದರೂ ಸ್ವಲ್ಪ ಮಟ್ಟಿಗೆ ಖರ್ಚಿನ ಅಥವಾ ಅವ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಆಗ್ತದೆ ರಾಜ ಚೆನ್ನಾಗಿದ್ದಾನೆ ರವಿ ಹಾಗೆ ರಾಜ ಪೂಜೆಗಳು ಜಾಸ್ತಿ ಸುಖ ಜಾಸ್ತಿ ಇದೆ ಸುಖ ಜಾಸ್ತಿ ಇದೆ ಆರು ಪರ್ಸೆಂಟು ಆರು ಭಾಗ ಸುಖ ಇದ್ದರೆ ಮೂರು ಭಾಗ ಮಾತ್ರ ದುಃಖ ಸುಖವಾಗಿರ್ತೀರ ಸಿಂಹರಾಶಿಯವರು ತಾವು ಕುಲದೇವರನ್ನು ನಂಬಿ ಆರಾಧ್ಯ ಮಾಡ್ತಕ್ಕಂಥದ್ದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಮಾಡಿದ್ದೇ ಆದರೆ ಒಳ್ಳೆ ಫಲಗಳನ್ನು ಸಿಂಹರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಶಾರಿನಾರ ಸಂವತ್ಸರದ ಫಲವನ್ನು ಹೇಳ್ಬೋದು